ಅಪ್ಪಿಸ್ತರು ಯಾವಾಗಲೂ ಕೀಪ್ ಕ್ವೈಟ್ ಆಗಿರ್ತಾರೆ, ತುಂಬಾ ಮೌನಿ ಆಗಿರ್ತಾರೆ. ಅದು ಈ ಸಪ್ತ ಸಾಗರ ಅನ್ನೋ ಈ ಸಾಗರದ ರೀತಿ ಪ್ರಶಾಂತವಾಗಿರ್ತಾರೆ ಅನ್ನೋದು ಎಲ್ಲರೂ ನೋಡಿರುವ ರೀತಿ. ಜೊತೆಗೆ ನಿಮ್ಮ ಪ್ರಕಾರ ಈ ಪ್ರೀತಿ ಅಂದ್ರೆ ನೀವ್ ಹೇಳೋ ನೀವ್ ತಿಳಿದಿರೋ ಪ್ರಕಾರ ಎಕ್ಸ್ಪ್ರೆಸಿವ್ ಆಗಿರ್ಬೇಕಾ ಅಥವಾ ಅದನ್ನ ಮನಸಲ್ಲೇ ಆರಾಧಿಸೋ ಒಂದು ಭಾವೋತ್ಕರ್ಷಣ ಅಥವಾ ಸೆಲೆಬ್ರೇಷನ್? ಟು ಬಿ ಫ್ರಾಂಕ್, ನನ್ನ ಲೈಫಲ್ಲಿ ನಾನು ಅದನ್ನು ಕಣ್ಣುಕ್ತಾ ಇದ್ದೀನಿ, ನಾನು ಇನ್ನೂ ಕಣ್ಣುಕ್ಕಿಲ್ಲ ಅದನ್ನು. ಬಟ್ ನೀವು ಹೇಳಿದ ಥರ ಐ ಥಿಂಕ್ ಇಟ್ಸ್ ಅಂದರೆ ಪ್ರೀತಿ ಅನ್ನೋದು ನಿಮ್ಮ ಒಳಗಡೆ ಇರುತ್ತೆ. ಕೆಲವರು ಅದನ್ನು ಏನೋ ಕೆಲವರು ಎಕ್ಸ್ಪ್ರೆಸಿವ್ ಆಗಿರ್ತಾರೆ, ಸೊ ಎಕ್ಸ್ಪ್ರೆಸ್ ಮಾಡ್ತಾರೆ, ಇನ್ನು ಕೆಲವರು ಎಕ್ಸ್ಪ್ರೆಸಿವ್ ಆಗಿರಲ್ಲ. ಸೊ ಅದನ್ನು ಏನು ಬಟ್ ಅವ್ರದ್ದೇ ಒಂದು ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡೇ ಮಾಡ್ತಾರೆ, ನೋಡೋ ಕಣ್ಣಲ್ಲಿ ಇರೋದು ಅಷ್ಟೇ. ಬಟ್ ಈ ಕತೆ ಹೇಳ್ಬೇಕಾದ್ರೆ ನೀವು ತುಂಬಾ ಎಮೋಷನಲ್ ಆಗ್ತಾ ಇದ್ರಿ, ಅಷ್ಟೇ ಕಣ್ಣೀರ್ ಹಾಕಿದ್ರ ಈ ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡ್ತಾರಂತ ಈ ರೋಲ್ ಪ್ಲೇ ಮಾಡ್ಬೇಕಾದ್ರೆ. ಬಟ್ ರಕ್ಷಿತ್ ಸರ್ ಯಾವಾಗ್ಲೂ ಸ್ಯಾಡ್ ಲವ್ ಸ್ಟೋರಿನ ಇಷ್ಟಪಡ್ತಾರ, ಎಂಡಿಂಗ್ ಸ್ಯಾಡ್ ಎಂಡಿಂಗ್ ಲವ್ ಸ್ಟೋರೀಸ್ ನ ಇಷ್ಟಪಡ್ತಾರ ಅಥವಾ? ನನ್ನ ಅಕ್ಕಪಕ್ಕದವ್ರು ಹಂಗಿದಾರೆ, ನಾ ಏನ್ ಮಾಡ್ಬೇಕು? ನಾನ್ ಆಕ್ಟರ್ ಅಷ್ಟೇ. ಕತೆ ಬರ್ದಿರೋದು ಹೇಮಂತ್ ರಾವ್, ಆ್ಯಂಡ್ ಅದನ್ನ ಪರ್ಫಾರ್ಮ್ ನಾನು ಅಂದ್ರೆ ಅವ್ರೇನ್ ಬರ್ದಿದ್ದಾರೆ ಅದನ್ನ ನಾನು ಮಾಡಬೇಕು. ಸೊ ದ ಬೆಸ್ಟ್ ಪಾರ್ಟ್ ಅಬೌಟ್ ಬೀಯಿಂಗ್ ಅನ್ ಆಕ್ಟರ್ ಈಸ್ ದ್ಯಾಟ್ ಯುನೋ ನೀವು ಆಕ್ಟ್ ಮಾಡಬೇಕಾದ್ರೆ ಯು ಗೋ ಥ್ರೂ ಫ್ಯೂ ಇಮೋಷನ್ಸ್. ಅಂದ್ರೆ ಒಬ್ಬ ಕಥೆಗಾರ ಏನ್ ಅದರಲ್ಲಿ ಇಮೋಷನ್ಸ್ ಬರ್ದಿದ್ದಾನೆ, ಯು ಗೋ ಥ್ರೂ ದಟ್ ಇಮೋಷನ್ಸ್. ಬಟ್ ಆಕ್ಟರ್ ದ ಅಡ್ವಾಂಟೇಜ್ ಏನಂತಂದ್ರೆ ಯು ಎಂಡ್ ಆಫ್ ದ ಡೇ ಯು ನೋ ದಟ್ ಯು ಆರ್ ನಾಟ್ ದಟ್ ಕ್ಯಾರೆಕ್ಟರ್. ಸೊ ಯು ಗೋ ಥ್ರೂ ದಟ್ ಇಮೋಷನ್ ಬಟ್ ಯು ಆರ್ ನಾಟ್ ಸಫರಿಂಗ್ ಇಟ್, ಯು ಆರ್ ಸ್ಟಿಲ್ ಡಿಟ್ಯಾಚ್ ಫ್ರಮ್ ಇಟ್. ಆ್ಯಂಡ್ ಆಸ್ ಅನ್ ಆಕ್ಟರ್ ನಾನು ಅದನ್ನು ಕಲ್ತಿರೋದ್ರಿಂದ ಆನ್ ಸೆಟ್ ಅಲ್ಲಿ ಅದನ್ನು ರಿಯಲ್ ಲೈಫಲ್ಲೂ ನಾನು ಅಡಾಪ್ಟ್ ಮಾಡ್ಬೋದಾ ಅನ್ನೋದು ನನ್ನ ಯುನೋ ಚಾಲೆಂಜ್. ಸೊ ಐ ಥಿಂಕ್ ಒಬ್ಬ ಆಕ್ಟ್ರಿಗೆ ಮಾತ್ರ ಆ ಒಂದು ಅಡ್ವಾಂಟೇಜ್ ಇರೋದು, ಅಂದರೆ ಆ ಒಂದು ಎಕ್ಸ್ಪೀರಿಯನ್ಸ್ ಸಿಗೋಕ್ಕೆ ಸಾಧ್ಯ. ಯಾರು ಇಲ್ಲಾಂದ್ರೆ ಪ್ರತಿ ಸಲ ನಿಮಗೆ ಇವಾಗ ನಿಮ್ಮದೇ ಆದ ಒಂದು ಸ್ಟೋರಿ ಅಂತ ಹೇಳಿದ ಕೂಡಲೇ ನಿಮ್ಮದೇ ಆದ ಒಂದು ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಬಂದಾಗ ನಿಮ್ಗೆ ಅಳು ಬಂದರೆ ಅದನ್ನು ನೀವು ಸಫರ್ ಮಾಡ್ತೀರಾ? ಬಟ್ ಒಬ್ಬ ಆಕ್ಟ್ರಿಗೆ ಅದಲ್ಲ, ಯಾಕಂದ್ರೆ ಎಂಡ್ ಆಫ್ ದ ಡೇ ಯು ನೋ ದ್ಯಾಟ್ ಯುನೋ ಈ ಸಿನಿಮಾ ಮುಗಿಸ್ಬಿಟ್ಟು ನಾ ಇನ್ನೊಂದು ಸಿನಿಮಾ ಹೋಗ್ತೀನಿ ಒಂದು ದಿವಸ.